ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 176 ರಾಜನಿಲ್ಲದ ಅಥವಾ ಯೋಗ್ಯ ರಾಜನಿಲ್ಲದ ಅಥವಾ ಆಡಳಿತ ಶೂನ್ಯವಾದಾಗ ದೇಶದಲ್ಲಿ ರಾಜ್ಯದಲ್ಲಿ ಅರಾಜಕತೆ ತಲೆದೋರ್ತಿದೆ. ಅರಾಜಕತೆ ತಲೆದೋರುವುದರಿಂದ ಜನರಿಗೆ ರಕ್ಷಣೆ ಸಿಗುವುದಿಲ್ಲ, ವ್ಯಾಪಾರಿಗಳಿಗೆ ರೈತರಿಗೆ ರಕ್ಷಣೆ ಸಿಗುವುದಿಲ್ಲ, ಕಲಾಕಾರರಿಗೆ ಸಂಗೀತಕಾರರಿಗೆ ಯಾವುದೇ ಪ್ರಕಾರದ ಪ್ರೋತ್ಸಾಹ ರಕ್ಷಣೆಗಳು ಸಿಗುವುದಿಲ್ಲ. ವಾಲ್ಮೀಕಿಯವರು ಈ ಒಂದು ದೇಶದಲ್ಲಿ ಅರಾಜಕತೆ ಹುಟ್ಟಿದಾಗ ಆಡಳಿತ ಶೂನ್ಯದಿಂದ ಯೋಗ್ಯ ವ್ಯಕ್ತಿ ಕೈಯಲ್ಲಿ ಆಡಳಿತ ಇಲ್ಲದಾಗ ಅದು ಹೆಚ್ಚು ಕಡಿಮೆ ಆಡಳಿತ ಶೂನ್ಯನೇ ಇರ್ತಿದೆ. ಈ ಪ್ರಸಂಗವನ್ನು ದಶರಥ ಮರಣ ಹೊಂದಿದ ನಂತರ ಅಯೋಧ್ಯೆಯಲ್ಲಿ ರಾಜನಿಲ್ಲದ ಪ್ರಸಂಗ ತಲೆದೋರ್ತಿದೆ, ಶೂನ್ಯ ಆಡಳಿತ ತೋರ್ತಿದೆ, ಸಮಸ್ಯೆ ತಲೆದೋರ್ತಿದೆ. ಅಂದರೆ ಕೇಂದ್ರೀಯ ನಿಯಂತ್ರಣ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿರ್ತದೆ. ಹಾಗಾತಂದ್ರೆ ಯಾವ್ಯಾವ ಸಂಕಟಗಳು ಬರ್ತಾವೆ, ಯಾವ ತೊಂದರೆಗಳು ಬರ್ತಾವೆ, ಯಾವ ಸಮಸ್ಯೆಗಳು ಬರ್ತಾವೆ ಅನ್ನೋದನ್ನೇ ವಾಲ್ಮೀಕಿಯವರು ಸವಿಸ್ತಾರವಾಗಿ ಹೇಳ್ಯಾರ. ಅದನ್ನೇ ಮುಂದುವರಿಸಿ, ಸೈನಿಕರು ಯುದ್ಧ ಜಯಿಸರು, ರಾಜ ಇರಲಿಲ್ಲ ಅಂದ್ರೆ, ಒಂದು ವೇಳೆ ಯುದ್ಧ ಘೋಷಣೆ ಆಯ್ತಂದ್ರೆ ಸೈನಿಕರಿಗೆ ತಮ್ಮ ದೇಶವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ, ಅವರು ಆ ಯುದ್ಧದಲ್ಲಿ ಸೋಲ್ತಾರೆ. ಅಂದರೆ ಸೈನಿಕರಿಗೆ ಒಂದು ಬಲ ತುಂಬುವಂತಹ, ನೈತಿಕ ಮಟ್ಟವನ್ನು ತುಂಬುವಂತಹ, ಪ್ರೋತ್ಸಾಹ ನೀಡುವಂಥ ಒಬ್ಬ ರಾಜನಿರಬೇಕು. ನಿಪುಣತೆಯ ಚರ್ಚೆ ನಡೆಯವು. ಈಗ ನಮ್ಮಲ್ಲಿ ಚರ್ಚೆಗಳಾಗ್ತಿರ್ತಾವೆ, ಇಲ್ಲಿ ಸೆಮಿನಾರ್ಗಳಾಗ್ತಿರ್ಬೋದು, ಚರ್ಚಾಕೂಟಗಳು ನಡೀತಿರಬಹುದು, ದೇಶದ ವಿಷಯ ಕುರಿತು ಅಥವಾ ಮಹತ್ವದ ಸಮಸ್ಯೆಗಳ ಕುರಿತು ಚರ್ಚೆಗಳಾಗ್ತಿರ್ತಾವೆ. ಧೀಮಂತ ವರ್ಗದ ಬುದ್ಧಿವಂತರೆಲ್ಲ ಸೇರಿಕೊಂಡು ಅಥವಾ ರಾಜನ ಸಲಹೆಗಾರರು, ರಾಜನಿಂದ ಮಾನ್ಯತೆ ಪಡೆದಂತಹ ಧೀಮಂತ ವರ್ಗ ಒಂದು ಕಡೆ ಸೇರಿಕೊಂಡು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಆದರೆ ಇಲ್ಲಿ ರಾಜನಿಲ್ದಾಗ, ಅವರಿಗೆ ಪ್ರೋತ್ಸಾಹ ನೀಡುವಂಥ ವ್ಯಕ್ತಿ ಇಲ್ದಾಗ, ಆಶ್ರಯ ನೀಡುವಂಥ ವ್ಯಕ್ತಿ ಇಲ್ದಾಗ ಇಂತಹ ಯಾವುದೋ ಆರೋಗ್ಯಕರ ಚರ್ಚೆಗಳು ನಡೆಯುವುದಿಲ್ಲ. ವಸಂತ ಋತುವಿನ ಗಿಡಗಳಂತೆ ರಾಜಕುಮಾರರು ಮೈಗೆ ಗಂಧ ಸವರಿಕೊಂಡು ಓಡಾಡುವ ದೃಶ್ಯ ಸಿಗದು. ಯಾವಾಗ ವಸಂತ ಋತು ಬಂದಾಗ ಎಲ್ಲ ಕಡೆಗೆ ಏನಾಗ್ತದೆ, ಗಿಡಗಳು ಚಿಗಿರ್ತಾವ, ಹೂ ಬಿಡ್ತಿರ್ತಾವ, ಯಾವ ಕಡೆ ನೋಡ್ತೀರಿ ಆ ಕಡೆ ಎಲ್ಲ ಕಣ್ಣಿಗೆ ಹಸಿರು ಕಾಣಿಸ್ತದೆ, ಆನಂದ ಅನಿಸ್ತಿರ್ತದೆ. ಯಾವ ರೀತಿ ವಸಂತ ಋತು ಬಂದಾಗ ಈ ಭೂಮಿ ಹೂಗಳಿಂದ ಸುಗಂಧದಿಂದ ಹೇಗದು ಕಂಗೊಳಿಸ್ತಿರ್ತಾ ಇದ್ದ, ಅದೇ ರೀತಿ ಈ ರಾಜಕುಮಾರರು, ರಾಜನಿದ್ದಂತಹ ಒಂದು ದೇಶದಲ್ಲಿ ರಾಜಕುಮಾರರು ತಮ್ಮ ಮೈಗೆ ಗಂಧವನ್ನು ಸವರಿಕೊಂಡು ಅಚ್ಚುಕಟ್ಟಾಗಿ ಬಟ್ಟೆಗಳನ್ನು ಅಥವಾ ಉಡುಪುಗಳನ್ನು ಧರಿಸಿಕೊಂಡು ಅಲ್ಲದ ಅಂದರೆ ಮುಂಜಾನೆ ಸಂಜೆಗೆ ವಿವರಿಸ್ತಿರ್ತಾರೆ, ಅಥವಾ ಬೀದಿಗಳಲ್ಲಿ ಹಾದು ಹೋಗುವುದು, ವನಗಳಲ್ಲಿ ಸುತ್ತಾಡೋದು, ಇಂತಹ ಯಾವುದೂ ದೃಶ್ಯ ಕಾಣುವುದಿಲ್ಲ. ರಾಜನಿದ್ದಾಗ ಸುವ್ಯವಸ್ಥೆ ಇದ್ದಾಗ ಮಾತ್ರ ರಾಜಕುಮಾರರು ಕೂಡ ಸುರಕ್ಷಿತ ಇರ್ತಾರೆ. ಒಂದು ವೇಳೆ ರಾಜನಿರಲಿಲ್ಲಂದರೆ ರಾಜಕುಮಾರ ಸುರಕ್ಷಿತ ಇರುವುದಿಲ್ಲ. ಅವರು ಈ ರೀತಿಯಾಗಿ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಅವರು ಅಲ್ಲಾಡಲಿಕ್ಕೆ ಸಾಧ್ಯವಿಲ್ಲ. ಮುಂದುವರೆದು, ಮೀನುಗಳು ಒಂದೊಂದೊಂದು ತಿಂದು ಬದುಕುವಂತೆ ಜನರು ಬದುಕುವ ಪ್ರಸಂಗ ಬರುವುದು ರಾಜನಿಲ್ಲದೆ. ರಾಜ ಇರಲಿಲ್ಲಂದ್ರೆ ಸಮುದ್ರದಾಗ ಅಥವಾ ನದಿಯಲ್ಲಿ ಹೊಂಡದಲ್ಲಿ ಹೇಗೆ ಸಣ್ಣ ಮೀನುಗಳನ್ನು ದೊಡ್ಡ ಮೀನು ತಂತಾವೆ, ಮೀನನ್ನು ಮೀನು ತಿಂದ ಬದುಕ್ತಿರ್ತಾವೆ, ಆ ಪರಿಸ್ಥಿತಿ ರಾಜನಿಲ್ಲದಂತಹ ರಾಜ್ಯದಲ್ಲಿ ನಿರ್ಮಾಣವಾಗ್ತದೆ. ಒಬ್ಬರನ್ನೊಬ್ಬರು ದೋಚಿ, ಒಬ್ಬರನ್ನೊಬ್ಬರು ಕೊಲೆ ಮಾಡಿ ಸಂಪತ್ತನ್ನು ಗಳಿಸು, ಊಟ ಮಾಡೋದಂದರೆ ಈಗ ಒಂದು ನಾಯಿಗಳ ಕೂಡಿದ ಹಿಂಡಿನಾಗ ಅವು ಏನೇ ಒಂದು ಒಗೆದು ಬಿಟ್ಟರೆ ಯಾವ ರೀತಿಯಾಗಿ ಅದನ್ನು ಬಡದಾಡ್ಕೊಂಡು ತಿಂತಿರ್ತಾವೆ ನೋಡ್ರಿ, ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ. ಅಂದರೆ ಯಾರೂ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಎಲ್ಲರೂ ಹೋರಾಟ ಮಾಡ್ತಾರೆ. ಆವಾಗ ಏನಾಗ್ತಿದೆ ಅಂದರೆ ಈ ಒಂದು ಜಗಳು,
ಹೊಡೆದಾಟ ಹೊಡೆದಾಟ ಕೊಲೆ ಇಂಥವೆಲ್ಲ ಕಾಣಿಸ್ಕೊಳ್ತಾವೆ. ದೇಹ ಸರಿಯಾದ ಕಡೆ ಚಲಿಸಲು ಕಣ್ಣುಗಳು ಬೇಕಾದಂತೆ ಸತ್ಯ ಧರ್ಮ ದೇಶದ ರಕ್ಷಣೆಗೆ ರಾಜ ಬೇಕು. ದೇಹ ಸರಿಯಾದ ಮಾರ್ಗದಲ್ಲಿ ನಡೀಬೇಕಾಗಿತ್ತು ಅಂದರೆ ಕಣ್ಣುಗಳು ಬಹಳ ಮುಖ್ಯ. ದೇಹಕ್ಕೆ ಕಣ್ಣುಗಳು ಬಹಳ ಮುಖ್ಯ. ಕಣ್ಣಿದ್ದವರು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ. ಒಂದ್ಸಲ ಹೀಗೂ ಬರ್ತಿದೆ, ಅಪವಾದಗಳಿವು. ಕಣ್ಣು ಇರ್ತಿದೆ ಆದರೂ ಅವರೆಲ್ಲ ಒಬ್ಬ ಮಾನಸಿಕ ಅಂದನಂತೆ ವರ್ತನೆ ಮಾಡ್ತಿರ್ತಾರೆ. ಕೆಲವೊಂದು ಜನ ಕಣ್ಣು ಇರ್ತದೆ, ಅವು ಸರಿಯಾಗಿ ನೋಡಿಕೊಳ್ಳೋದು ತಿಳ್ಕೊಳ್ಳುವಂಥದ್ದು ಅವರಲ್ಲಿ ದೃಷ್ಟಿ ಇರುವುದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದರೆ ವಾಲ್ಮೀಕಿಯವರು, ದೇಹ ಸರಿಯಾದ ಕಡೆ ಚಲಿಸಬೇಕಾಗಿತ್ತಂದ್ರೆ ದೇಹ ತನ್ನ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತಂದ್ರೆ ಅದಕ್ಕೆ ಕಣ್ಣುಗಳ ಅವಶ್ಯಕತೆ ಇದೆ. ಯಾವ ರೀತಿ ಕಣ್ಣುಗಳ ಅವಶ್ಯಕತೆ ಇದೆಯೋ ದೇಹಕ್ಕೆ, ಹಾಗೆ ಸತ್ಯ ಮತ್ತು ಧರ್ಮ ರಾಜ್ಯದಲ್ಲಿ ನೆಲೆಸಬೇಕಾದ್ರೆ ಅವುಗಳ ಪಾಲನೆ ಆಗಬೇಕಾಗಿತ್ತಂದ್ರೆ ರಾಜನು ಇರಲೇಬೇಕು. ರಾಜನಿಲ್ಲದಲ್ಲಿ ಸತ್ಯ ಇರುವುದಿಲ್ಲ, ಧರ್ಮ ಇರುವುದಿಲ್ಲ, ಅಧರ್ಮಿಗಳಿರ್ತಾರೆ, ಅಸತ್ಯಗಳು. ಹೀಗಾಗಿ ಒಂದು ಪ್ರಕಾರದ ರಾಜಕೀಯತೆ ಹೊಳಿತಿರ್ತದೆ. ಅದಕ್ಕೆ ಸತ್ಯ ಮತ್ತು ಧರ್ಮ ಸಮಾಜಕ್ಕೆ ಎರಡು ಕಣ್ಣುಗಳು, ಶರೀರಕ್ಕೆ ಎರಡು ಕಣ್ಣು ಯಾವ ರೀತಿ ಇವೆ ಅದೇ ರೀತಿ ಸತ್ಯ ಮತ್ತು ಧರ್ಮ ಇವೆರಡು ರಾಜ್ಯದ ಕಣ್ಣುಗಳು. ಈ ಕಣ್ಣುಗಳ ಸರಿಯಾಗಿ ಕೆಲಸ ಮಾಡಬೇಕಾಗಿದ್ರೆ ಇರಬೇಕಾಗಿತ್ತಂದ್ರೆ ಅಲ್ಲಿ ರಾಜನ ಇರಬೇಕು. ಮುಂದುವರೆದು ಬೆಂಕಿ ಗುರುತು ಹೊಗೆ. ಇಲ್ಲಿ ನೋಡಿ, ಬೆಂಕಿ ಎಲ್ಲಿದ್ದಪ್ಪ ಅಂದ್ರೆ ಎಲ್ಲಿ ಹೊಗೆ ಆಡ್ತಿರ್ತದೆ ಅಲ್ಲಿ ಬೆಂಕಿ. ಹೊಗೆನ ಹೇಳ್ತದೆ ಇದು ಬೆಂಕಿ ಇದೆ ಅಂತ ಅಂದರೆ ಬೆಂಕಿಯ ಗುರುತು ಹೊಗೆ. ಹೊಗೆ ಎಲ್ಲಿ ಆಡ್ತಿರ್ತದೆ ಅಲ್ಲಿ ಬೆಂಕಿ ಇದೆ ಅನ್ನೋದು ಅದು 100% ಏನಾಗ್ತಿದೆ ಸತ್ಯ ಆಗ್ತಿದೆ. ರಥದ ಗುರುತು ಧ್ವಜ. ರಥ ಬಂದಿತ್ತು ಅಂದರೆ ರಥದ ಮೇಲೆ ಒಂದು ಧ್ವಜ ಇಟ್ಟಿರ್ತಾರೆ. ಧ್ವಜ ಯಾವುದಂದ್ರೆ ಅದು ರಾಜ್ಯದ ಸಂಕೇತ ಇರ್ತದೆ, ರಾಷ್ಟ್ರಧ್ವಜ ಇರ್ತದೆ. ಹೇಗೆ ರಥದ ಮೇಲೆ ಧ್ವಜ, ಧ್ವಜ ನೋಡಿಕೊಂಡು ನಮ್ಗೆ ಗೊತ್ತಾಗ್ತಿದೆ ಈ ರಥ ಯಾವ ದೇಶದ್ದು ಯಾವ ರಾಜನದು. ರಾಜನನ್ನು ಗುರುತಿಸಬೇಕಾಗಿದ್ರೆ ರಥದಲ್ಲಿ ಇರುವ ರಥದ ಮೇಲೆ ಇರುವಂಥ ಧ್ವಜದಿಂದ ನಮಗೆ ಆ ರಾಜ್ಯ ಯಾವ ದೇಶದವನು ಅಂತ ಗುರುತಾಗ್ತಿದೆ. ಹೇಗೆ ದೇಶವನ್ನು ಗುರುತಾಗಬೇಕು ತಿಳ್ಕೊಳ್ಬೇಕು, ರಾಜನನ್ನು ತಿಳ್ಕೊಳ್ಬೇಕಾಗಿತ್ತು ಗುರುತಿಸಬೇಕಾಗಿತ್ತಂದ್ರೆ ಹೇಗೆ ಧ್ವಜ ಹೆಲ್ಪ್ ಆಗ್ತಿದೆ. ಮತ್ತು ಬೆಂಕಿ ಐತಂತ ತಿಳ್ಕೊಳ್ಬೇಕಾಗಿದ್ರೆ ಹೊಗೆ ಅದಕ್ಕೆ ಗುರುತಾಗ್ತಿದೆ. ಅದೇ ರೀತಿ ರಾಜನೇ ಪ್ರಜೆಗಳ ಗುರುತು. ಪ್ರಜೆಗಳು ಸುಖವಾಗಿದ್ದಾರಂದ್ರೇನು ರಾಜ, ರಾಜ ಇದ್ದಂದ್ರೆ ಅಲ್ಲಿ ಒಳ್ಳೆಯ ರಾಜ ಇದ್ದಂದ್ರೆ ರಾಜನ ದಿಂದ ಮೂಲಕ ನಾವು ತಿಳ್ಕೊಳ್ಬೋದಲ್ಲ ಇಲ್ಲಿ ಪ್ರಜೆಗಳು ಸುಖವಾಗಿದ್ದಾರೆ. ದುಷ್ಟ ರಾಜ ಇದ್ದಂದ್ರೆ ಜನ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ರಾಜ ಇರಲಿಲ್ಲ ಅಂದ್ರೆ ಜನ ಇರಲಿಕ್ಕೆ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಪ್ರಜೆಗಳ ಗುರುತ ಯಾರಪ್ಪ ಅಂದ್ರೆ ರಾಜ. ಇವರು ಯಾವ ದೇಶದ ಪ್ರಜೆಗಳು ಅಂದ್ರೆ ರಾಜನಿಂದನೇ ಹೇಳ್ತಾರೆ. ಈಗ ನಮಗೆ ಭಾರತ ದೇಶಕ್ಕೆ ಭರತಭೂಮಿ ಭರತಖಂಡ, ಭರತಖಂಡ ಯಾವಾಗ ಬಂತಂದ್ರೆ ಜಂಬೂದ್ವೀಪ ಅಂತಿದ್ರು. ಭರತಖಂಡ ಯಾಕೆ ಬಂತಂದ್ರೆ ಇಕ್ಷವಾಕು ವಂಶದ ಸಮ್ರಾಟ ಭರತನಿಂದ, ಭರತನೇ ಮೊದಲೇದು ಧರ್ಮಸೂತ್ರಗಳನ್ನು ಕೊಟ್ಟವ. ಸಮಾಜ ಹೇಗೆ ನಡೀಬೇಕು, ಸಮಾಜದಲ್ಲಿ ಕಟ್ಟಳೆಗಳು, ನ್ಯಾಯ ಏನು, ಧರ್ಮ ಶಾಸ್ತ್ರ ವಿವಿಧ ಬ್ರ್ಯಾಂಚಸ್ ಏನಿವೆ ನಾಲೆಜ್ದು, ಅದು ಬೆಳವಣಿಗೆ ಆದದ್ದು ಡೆವಲಪ್ ಆದದ್ದು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಭರತ. ಅಂದಿನಿಂದ ಇದನ್ನು ಭರತಖಂಡ ಅಂತ ಕರೀತಿದ್ರು. ಅದೇ ಹೆಸರನ್ನು ಇವತ್ತು ನಾವು ಭಾರತ ದೇಶ ಅಂತ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಎಲ್ಲೇ ಹೋಗ್ಬೇಕಂದ್ರೆ ನೀವು ಯಾರಪ್ಪ ಅಂದರೆ ಭಾರತೀಯರು. ನಮ್ಮ ರಾಜನಿಂದ ತೋರಿಸ್ಕೊಳ್ತೇವೆ ನಾವು ಭಾರತೀಯರು, ಈ ದೇಶದ ಪ್ರಜೆಗಳು ಇವರು. ಹಾಗೆ ಇಲ್ಲಿ ರಾಜನೇ ಪ್ರಜೆಗಳು ಗುರುತಾಗ್ತಾನೆ. ದಶರಥ ಇನ್ನಿಲ್ಲ, ಇನ್ನು ನಮಗೆ ದಶರಥ ಇಲ್ಲ, ಇನ್ನು ನಮ್ಮ ರಾಜ ಯಾರು, ನಾವು ಯಾರ ರಾಜನ, ಯಾವ ರಾಜನ ಪ್ರಜೆಗಳಂತ ನಾವು ಗುರುತಿಸಿಕೊಳ್ಳೋಣ ಅಂತ ಹೇಳಿ ಜನ ಆಡ್ತಿರ್ತಾರೆ. ಮುಂದುವರೆದು ಇಕ್ಷುವಾಕು ವಂಶದಲ್ಲಿ ಇಲ್ಲವೇ ನಮ್ಮಲ್ಲಿ ಒಬ್ಬನನ್ನು ರಾಜನೆಂದು ನಿಯುಕ್ತಿ ಮಾಡಲೇಬೇಕು. ಏನು ಕೂಡಿರ್ತಾರಲ್ಲ ಋಷಿಮುನಿಗಳು, ರಾಜ ಪುರೋಹಿತರು ಮತ್ತು ಪ್ರಜೆಗಳು ಮಂತ್ರಿಗಳು ಅವರೆಲ್ಲ ಹೇಳ್ತಾರೆ. ಮತ್ತು ಒಂದು ವೇಳೆ ನಾವು ರಾಜ ನೇಮಿಸಲಿಲ್ಲ ಅಂದ್ರೆ, ಸೆಂಟ್ರಲ್ ಕಂಟ್ರೋಲ್ ಇರಲಿಲ್ಲ ಅಂದ್ರೆ, ನಿಯಂತ್ರಣ ತಗ್ತಂದ್ರೆ ಎಲ್ಲ ಅರಾಜಕತೆ ಆಗ್ತಾವ. ಇದನ್ನು ಭರತ ಬಂದು ಈ ಒಂದು ಜವಾಬ್ದಾರಿಯನ್ನು ಕೈಗೊಳ್ಳೋ ತನಕ ನಾವು ನಮ್ಮಲ್ಲೇ ಯಾರಂದರೆ ಒಬ್ಬರನ್ನ ನಿಯುಕ್ತ ಮಾಡೋಣ ರಾಜ ಅಂತ ಹೇಳಿದಾಗ ಇಕ್ಷುವಾಕು ವಂಶದಲ್ಲಿ ಮಾಡೋಣ ಅಂತ ಹೇಳ್ತಾರೋ. ಇಕ್ಷುವಾಕು ವಂಶದಾಗಂತೂ ಭರತ ಮತ್ತು ಶತ್ರುಘ್ನ ಇರುವುದಿಲ್ಲ ಅಲ್ಲಿ, ಮತ್ತೆ ಯಾರೂ ಇರುವುದಿಲ್ಲ. ಅಂದಾಗ ಏನು ಬಂತು, ಯಾರು ಇದ್ದಂಥ ಮಂತ್ರಿಗಳಲ್ಲಿ ರಾಜಗುರು ಪುರೋಹಿತ ಅಲ್ಲೇನಿರ್ತದಲ್ಲ ಹಿರಿಯರೇನಿರ್ತಲ್ಲ ಅವರ ಯಾರೊಬ್ಬರು ಉಸ್ತುವಾರಿ ರಾಜನಾಗಬೇಕು. ಅದಕ್ಕೆ ಅವರು ನಮ್ಮಲ್ಲೇ ಒಬ್ಬರು ಯಾರೋ ಒಬ್ಬನ ಉಸ್ತುವಾರಿಯನ್ನು ಮಾಡೋಣ ಅಂತ ಹೇಳಿ
ಆ ಸಭೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬರ್ತಾರೆ. ಮುಂದುವರೆದು ಸಭಾಂಗಣದಲ್ಲಿ ಸೇರಿದವರ ಮಾತು ಸಲಹೆಗಳನ್ನು ಕೇಳಿ ವಶಿಷ್ಠರು ಮುನಿ ನೆರೆದ ಎಲ್ಲರಿಗೂ ನುಡಿದ. ಅಲ್ಲಿ ಏನಾಗ್ತಿದೆ ಅಂದ್ರೆ ಸೇರಿದವರೆಲ್ಲ ಸೇರ್ಕೊಂಡು ಕುಡ್ಕೊಂಡು ಒಕ್ಕೂರಿನಿಂದ ಒಂದೇ ಮತದಿಂದ ವಶಿಷ್ಠರಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾರೆ. ವಶಿಷ್ಠ ರಾಜಗುರು. ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ರಾಜಗುರು ನಮ್ಮ ದೇಶದಾಗ ನಮ್ಮಲ್ಲಿ ವ್ಯವಸ್ಥೆ ಇದೆ ನೋಡಿ. ಒಂದು ವೇಳೆ ಯಾವುದೇ ಕಾರಣದಿಂದಾಗಿ ರಾಜ್ಯದಲ್ಲಿ ಈ ಆಯ್ಕೆಯಾದಂಥ ಸರ್ಕಾರ ಇರಲಿಲ್ಲ ಅಂದ್ರೆ, ಬಿದ್ದು ಹೋತಂದ್ರೆ, ಅಥವಾ ಏನಾದರೂ ಕಾರಣದಿಂದ ಅದನ್ನು ಸ್ಥಗಿತಗೊಳಿಸಿದ್ರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಗವರ್ನರ್ ಬಂದ್ಬಿಡ್ತಾನೆ. ಯಾರ ಪರವಾಗಿ? ಪ್ರೆಸಿಡೆಂಟ್ ಪರವಾಗಿ. ಕೇಂದ್ರದಲ್ಲಿ ಹಂಗೆ ಇದೆ. ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ, ಬಿದ್ದು ಹೋಯ್ತು, ಏನೋ ಕಾರಣದಿಂದ ಅದನ್ನು ರದ್ದುಪಡಿಸಿದ್ರು. ಇಂತಹ ಒಂದು ಸ್ಥಿತಿ ನಿರ್ಮಾಣವಾದಾಗ ಅಲ್ಲಿ ದೇಶದ ಚುಕ್ಕಾಣಿ ಯಾರ ಕಡೆ ಹೋಗ್ತಿದೆ ಅಂದ್ರೆ ರಾಷ್ಟ್ರಪತಿಗೆ ಹೋಗ್ತಿದೆ. ಅದಕ್ಕೆ ಈ ಅವಾಗ ಆ ವ್ಯವಸ್ಥೆಯಲ್ಲಿ ಈ ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ಇದು ಇದೆ. ಅವರ ವ್ಯವಸ್ಥೆಯಲ್ಲಿ ಏನಿತ್ತಂದ್ರೆ ಮುಂದಿನ ರಾಜನ ಪಟ್ಟಕಟ್ಟುವ ತನಕ ರಾಜಗುರುಗಳನ್ನೇ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಂತ ಇತ್ತದು. ಅದು ಭರತನ ಕಾಲದಿಂದನೂ ಬಂದಿದ್ದು. ಆ ಒಂದು ನಿಯಮದ ಪ್ರಕಾರ ಅಲ್ಲಿ ಸೇರಿದವರೆಲ್ಲರೂ ಏನ್ಮಾಡ್ತಾರೆ, ಮಂತ್ರಿಗಳು, ಗುರು ಹಿರಿಯರು, ಮುನಿಗಳು ಎಲ್ಲ ಸೇರಿಕೊಂಡು ವಶಿಷ್ಠ ಮುನಿಗೆನೇ ಏನು ಹೇಳ್ತಾರೆ, ನೀನ ಇದು ಈ ರಾಜಗುರು ಇದೆಯಾ ಈ ಅಯೋಧ್ಯ ನಗರದ, ಅದಕ್ಕೆ ಭರತ ಬರೋ ತನಕ ಈ ರಾಜ್ಯವನ್ನು ನೀನೇ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಅವರೆಲ್ಲ ಒಕ್ಕೂಲದಿಂದ ಅವ್ರಿಗೆ ಹೇಳಿರ್ತಾರೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಅವನು ಎಲ್ಲರೂ ಸಲಹೆಗಳನ್ನು ಕೇಳಿ ಆದೇಶ ಮಾಡ್ತಾರೆ. ಯಾರು? ವಶಿಷ್ಠ ಮುನಿಗಳು. ವೇಗದ ಕುದುರೆ ಹತ್ತಿ ರಾಜಗೃಹ ನಗರಕ್ಕೆ ಹೋಗಿ ತೋದರ ಮಾವನ ಅರಮನೆಯಲ್ಲಿದ್ದ ಭರತ ಶತ್ರುಘ್ನನನ್ನು ಕರೆಯಲು ರಾಜದೂತರಿಗೆ ಹೇಳಿ. ಅಲ್ಲಿ ಮಂತ್ರಿಗಳು ಹೇಳಿರ್ತಾರೆ, ಮಂತ್ರಿಗಳು ಹೇಳ್ಬಿಡ್ತಾನೆ, ಅಪ್ಪಣೆ ಕೊಟ್ಬಿಡ್ತಾನೆ. ನೋಡಿದ ತಕ್ಷಣ ಹೋಗ್ರಿ, ರಾಜದೂತರು ಕರೆಸ್ರೆ, ವೇಗದ ಕುದುರೆಗಳನ್ನು ತಗೊಂಡೋಗಿ ಎಲ್ಲಿ ಹೋಗ್ಬೇಕು, ಕೈ ಕೈ ರಾಜ್ಯಕ್ಕೆ ಹೋಗ್ಬೇಕು. ಅಲ್ಲೇ ಮಾವನ ಮನೆಯಲ್ಲಿ ಅಥವಾ ತನ್ನ ತಾತನ ಮನೆಯಲ್ಲಿ ಯಾರು ಭರತ ಮತ್ತು ಶತ್ರುಘ್ನರ ಹೋಗಿ ಅವರನ್ನ ಇಮ್ಮಿಡಿಯೇಟ್ ಆಗಿ ತಕ್ಷಣ ಶೀಘ್ರದಲ್ಲಿ ಕರ್ಕೊಂಡು ಬರಲಿಕ್ಕೆ ರಾಜವೃತ್ತರನ್ನು ಕಳಿಸ್ರಂತ ಹೇಳಿ ವಶಿಷ್ಠರು ಮಂತ್ರಿಗಳಿಗೆ ಆಜ್ಞೆಯನ್ನ ಮಾಡ್ತಾರೆ. ವಶಿಷ್ಠರ ಮಾತಿಗೆ ಎಲ್ಲರೂ ಸಮ್ಮತಿಸಿದರು. ವಶಿಷ್ಠರು ಸಭಿಕರನ್ನು ಉದ್ದೇಶಿಸಿ ನುಡಿದರು. ಮುಂದುವರೆದ ಏನು ಸಭೆ ಕೂಡಿರ್ತಲ್ಲ ಅವರಿಗೆಲ್ಲ ವಶಿಷ್ಠರು ಈ ರೀತಿಯಾಗಿ ಹೇಳ್ತಾರ. ಅಲ್ಲಿ ನೆರೆದಂತ ಜನರ ಹೆಸರುಗಳಂತ ಒಂದು ಹೇಳ್ತಾರ ಅವ್ರು. ಓ ಸಿದ್ಧಾರ್ಥ, ಓ ವಿಜಯ, ಓ ಜಯಂತ, ಓ ಅಶೋಕ, ಓ ನಂದನ, ಬನ್ನಿರಿ, ನಾ ಹೇಳಿದ್ದನ್ನು ಕೇಳಿರಿ. ಅಲ್ಲಿ ಇದ್ದವ್ರು ಪ್ರಮುಖ ಯಾರಿರ್ತಾರಲ್ಲ ಮಂತ್ರಿಗಣದಾಗ, ಹಿರತಣದಲ್ಲಿ ಅಥವಾ ಸಲಹಾ ಮಂಡಲದಲ್ಲಿ ಅಂತವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನೆಲ್ಲ ಬರ್ರಿ, ಮತ್ತೆ ನಾವೇನು ಮಾಡೋಣಂದ್ರೆ ನಾ ಹೇಳ್ತೀನಿ ನಿಮಗೆ ಯೋಜನೆಗಳನ್ನು, ಅದನ್ನು ಕೇಳ್ರಿ ಅಂತ ಹೇಳ್ತಾನ. ವೇಗದ ಕುದುರೆ ಮೇಲೆ ಕೈಕೇ ರಾಜ್ಯದ ಅರಮನೆಗೆ ಹೋಗಿ ಭರತನಿಗೆ ನನ್ನ ಮಾತುಗಳ ಆದೇಶವನ್ನು ಮುಟ್ಟಿಸಿ. ಅವ್ರನ್ನ ಕರೆದು ಹೇಳ್ತಾನೆ, ನೀವು ಇಮಿಡಿಯೇಟಾಗಿ ಏನು ಮಾಡಿರಂದ್ರೆ ವೇಗದ ಕುದುರೆಗಳ ರಥ ತಗೊಂಡು ಕೈಕೈ ನಗರಕ್ಕೆ ಹೋಗ್ರಿ, ಹೋಗಿ ತಕ್ಷಣ ಅಯೋಧ್ಯೆಗೆ ಬಾ ಅಂತ ಹೇಳಿ ನನ್ನ ಅಪ್ಪಣೆಯನ್ನು, ಯಾಕೆಂದರೆ ರಾಜ ಆಗಿರ್ತಾರೆ, ನನ್ನ ಅಪ್ಪಣೆಯನ್ನು ಯಾರಿಗೆ, ನನ್ನ ಆದೇಶವನ್ನು ಭರತನಿಗೆ ಮುಟ್ಟಿಸಿರಿ ಅಂತ ಹೇಳ್ತಾರೆ. ಅಲ್ಲಿ ಕೇಳಕೂಡದು, ಅಲ್ಲಿ ಒಂದು ಹೇಳ್ತಾರೆ ಅವರು, ಅಲ್ಲಿ ಹೇಳಕೂಡದು ಭರತನಿಗೆ ರಾಮ ವನವಾಸಕ್ಕೆ ಹೋದ ಸುದ್ದಿ, ದಶರಥನ ಮರಣ ಸುದ್ದಿ, ಅಯೋಧ್ಯೆಗೆ ಆಪತ್ತು ಬಂದ ಸುದ್ದಿ. ಒಂದು ಎಚ್ಚರಿಕೆ ಕೊಡ್ತಾನೆ ಅವರು, ನೀವೇನು ರಾಜದೂತರು ಅವನು ಕ್ರ್ಯಾಕ್ ಹೊಂಟಿದ್ರಲ್ಲ, ನೀವು ಅಲ್ಲಿ ಹೋದ ತಕ್ಷಣ ಈ ವಿಷಯಗಳನ್ನು ಹೇಳಬಾರ್ದು. ಒಂದನೇದು ಯಾವುದು, ರಾಮನನ್ನು ವನವಾಸಕ್ಕೆ ಕರೆಸಲಾಗಿದೆ ಈ ವಿಷಯ ಹೇಳೋಂಗಿಲ್ಲ. ಎರಡನೇದು ದಶರಥರು ಮರಣ ಹೊಂದಿದ್ದಾರೆ ಅಂತಲೂ ಹೇಳೋಂಗಿಲ್ಲ, ನೀವು ಅಪಸತನಂತ ಅವ್ರು ಹೇಳೋಂಗಿಲ್ಲ. ಮೂರನೇದು ದಶರಥರ ಮರಣದಿಂದ ಕೈಕೈ ನಿರ್ಧಾರದಿಂದ ಇಲ್ಲೇನು ಆಪತ್ತುಗಳು ಬಂದಾವ, ಇಲ್ಲೇನು ಅಸ್ಥಿರತೆ ಬಂದಿದೆ, ಈ ವಿಷಯವನ್ನು ಭರತನಿಗೆ ಹೇಳಕೂಡದು. ಭರತ ಶತ್ರುಘ್ನರಿಗೆ ಈ ಸ್ಥಿತಿಗಳು ಯಾವಾಗ ಗೊತ್ತಾಗಬೇಕು, ಯಾವಾಗ ಅವರು ಅಯೋಧ್ಯೆಗೆ ಬರ್ತಾರಲ್ಲ ಅವಾಗ ಸಮಕ್ಷಮ ಅವ್ರಿಗೆ ತಿಳಿಬೇಕು. ನೀವು ಯಾರು ಹೇಳಕ್ಕೆ ಹೋಗಬೇಡ್ರಿ, ಅದಕ್ಕೆ ಅವರನ್ನು ಕರೆದುಕೊಂಡು ಬರೋಕೆ ನೀವು ಹೋಗಬೇಕಂತ ಹೇಳಿ ಅವರಿಗೆ ವಶಿಷ್ಠರು ಆದೇಶವನ್ನು ಮಾಡ್ತಾರೆ. ವಶಿಷ್ಠರ ಆದೇಶದ ಪ್ರಕಾರ ಅವರು ತಯಾರಾಗಿ ಹೋದ ಮಾರ್ಗದ ಬಗ್ಗೆ, ಅಲ್ಲಿ ಅವರು ಅನುಭವಿಸಿದ ಅನುಭವಗಳ ಬಗ್ಗೆ, ಇತ್ಯಾದಿ ಚಿಂತನೆಗಳ ಬಗ್ಗೆ ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.